ಲೋಕಸಭೆ ಚುನಾವಣೆಯಲ್ಲಿ ಏನಾಗ್ಬೋದು? ಅದೇ ಕಡಪ್ಪ ಕಾಲಬಂಧಗಳನ್ನು ಬೇಗನೆ ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಇದರಲ್ಲಿ ಎರಡು ತರ ಇರುತ್ತೆ. ಒಂದು ಸಂಕ್ರಾಂತಿ ಮೇಲೆ ಬರುವಂತ ಭವಿಷ್ಯ, ಇನ್ನೊಂದು ಯುಗಾದಿ ಮೇಲೆ ಬರುವಂತ ಭವಿಷ್ಯ. ವ್ಯಾಪಾರ ವಾಣಿಜ್ಯ ಆನಂತರ ಅಭಿವೃದ್ಧಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಾರೆ. ಯುಗಾದಿ ಮೇಲೆ ಸಮಗ್ರ ದೇಶದ ಮಳೆ ಬೆಳೆ ಜನರು ರಾಜರು ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬರ್ತದೆ. ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಹೇಳಬಹುದು ನಮ್ಮೊಳಗೆ. ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸ್ತುತಿವಲ್ಲ, ಸ್ವಲ್ಪ ಅಕಾಲಿಕ ಮಲೆಗಳೇ ಇದೆ. ಈ 2024 ಜಗತ್ತಿಗೆ ಅಂತ ಒಳ್ಳೆಯ ದಿನಗಳಿಲ್ಲ. ನೀವು ಬಾಂಬ್ ಅಂತ ಕರಿತೀರಲ್ಲ, ಅದು ಎಕ್ಸ್ಪೋಜ್ ಆಗೋ ಲಕ್ಷಣ ಇದೆ. ಯುದ್ಧ ಭೀತಿ ಇದೆ, ಜನಗಳು ತಲ್ಲಣ ಆಗಂತು ಜಗತ್ತಿನ ನಂತರ ನಡೆಯೋದಲ್ಲ. ಮತ್ತೆ ಯುದ್ಧ ವಿಧಾನಗಳು, ಆಮೇಲೆ ಅಂತರಿಕ್ಷಗಳು, ಈ ಜಲಬಾಧೆ ಮತ್ತು ಜಾಸ್ತಿ ಇದೆ, ಜಲಕಂಟಕನು ಇದೆ. ಇದರಿಂದ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ. ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ. ಅಸ್ಥಿರತೆ ಇದೆ, ಯುದ್ಧ ಭೀತಿ ಇದೆ. ಆ ಬಾಂಬ್ ಬಂದರೆ ಅದು ಎಸಿತಿ ಬಿಡೋ ಲಕ್ಷಣ ಇದೆ. ಅಣು ಬಾಂಬ್ ಅಂತ ಏನೋ ಕರಿತಾರೆ ಇಟ್ಟದ್ರಲ್ಲ, ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ. ಅದರಿಂದ ಜಗತ್ತಿಗೆ ವಿನಾಶ ತೊಂದರೆ ತಪ್ಪದಲ್ಲಾಗ್ತದೆ. ರೋಗ ರೋಜನೆಗಳು, ಅಂದರೆ ಭೂಮಿ ಭೂಕಂಪನಗಳು, ಸುನಾಮಿಗಳು. ಹೀಗಾಗಿ ಜಗತ್ತಿಗೆ ಬಹಳ ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಸಹಿತ ಭಾರತೀಯರು ದೇವರು ಧರ್ಮ ಸತ್ಯ ನಂಬಿಕೆ ವಿಚಾರದಲ್ಲಿ ಪ್ರಬುದ್ಧರಾಗಿರ್ತಕ್ಕಂಥವ್ರು. ದೇಶದ ಎಲ್ಲ ಕಡೆ ದೈವಾಂಶ ಸಂಭೂತ ನಡೆಸ್ತಕ್ಕಂಥದ್ದು, ಅವರ ಹೆಸರಿನಲ್ಲಿ ದೇವಸ್ಥಾನ ಗುಡಿ ಗೋಪುರ ಸ್ಮರಣೆ ಮಾಡ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ಆ ದಿಶೆಯಲ್ಲಿ ಇಲ್ಲಿ ಏನು ರಾಮ ದೇವ ನಿರ್ಮಾಣ ಆಗಿರ್ತಕ್ಕಂಥದ್ದು ಧಾರ್ಮಿಕ ಪ್ರತೀಕ. ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಮುಖ್ಯವಾಗಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಅದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಈ ಭಾರತ ದೇಶಕ್ಕೆ ಧಾರ್ಮಿಕವಾಗಿ ಒಳ್ಳೆಯ ಒಂದು ಸೂಚನೆ ಸಿಗ್ತದೆ. ದೋಣಿ ಒಳಗೆ ನೀರಿರ್ಬೇಕು, ನೀರಿನಲ್ಲಿ ದೋಣಿ ಇರ್ಬೇಕು ಅಲ್ಲ. ನೀರೊಳ ದೋಣಿ ನೀರಿನ ದೋಣಿ, ನೀರೊಳ ದೋಣಿಯೊಳಗೆ ನೀರಿದ್ರೆ ಮುಳುಗಿ ಹೋಗ್ತದೆ. ಹಾಗೆ ಯಾವುದೇ ರಾಜಕೀಯದಲ್ಲಿ ಧಾರ್ಮಿಕತೆಯನ್ನು ಬೆರೆಸೋಷ್ಟು ಸೂಕ್ತವಲ್ಲ, ಅದು ಬೆರೆಸಬಾರ್ದು. ಹಿಂದೂಗಳು ಯಾರನ್ನ ಪ್ರಶ್ನೆ ಮೊದಲು ತೀರ್ಮಾನ ಮಾಡ್ತಾರೆ. ದೇಶದ ಭಾರತೀಯರೆಲ್ಲ ಒಗ್ಗಟ್ಟರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ದಶಾವತಾರ ಎಷ್ಟು, ವಿಷ್ಣು ಅವತಾರ ಮಾಡಿದ್ದೆಷ್ಟು, 11 ಆಗಲಿಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.